ಪಬ್ಲಿಕ್ ಟಿವಿ ಪ್ರಸ್ತುತಪಡಿಸಿರುವಂಥ ಐದನೇ ಆವೃತ್ತಿ ನಮ್ಮ ವಿದ್ಯಾಪೀಠ ಶಿಕ್ಷಣದ ಒಂದು ಅಮೋಘ ಮೇಳ ಇವತ್ತು ಬೆಳಗ್ಗೆ ಚಾಲನೆ ಸಿಕ್ಕಿದೆ. ಸಾವಿರಾರು ವಿದ್ಯಾರ್ಥಿಗಳು ಇವತ್ತೇ ಬಂದಿದ್ದಾರೆ. ಹಾಗೆ ನೋಡಿದ್ರೆ ನಾವು ಸಾಮಾನ್ಯವಾಗಿ ಎರಡು ದಿನ ಮಾಡ್ತಿದ್ವಿ, ಸರಿ, ಅನಿವಾರ್ಯ ಕಾರಣಗಳಿಗೆ ಮೂರು ದಿನಕ್ಕೆ ಹೋದ್ವಿ ಅಷ್ಟೇ. ನಾಳೆ ನಾಳೆ ಇದಿರುತ್ತೆ, ಪುರುಸೊತ್ತಾಗಿ ಹೋಗಿ. ನಾವೇ ಬೆಳಗ್ಗೆ ಹೋಗಿ ಬಂದಿದ್ದೀನಿ, ಫಸ್ಟ್ ಕ್ಲಾಸ್ ಆಗಿದೆ, ತಿಳ್ಕೋಬೋದು ಎಲ್ಲನೂ, ಅದ್ಭುತವಾಗಿದೆ. ಅದರದೊಂದು ವರದಿನ ನಿಮ್ಮ ಮುಂದೆ ಈಗ ಹಾಜರುಪಡಿಸ್ತೀನಿ. ಪಬ್ಲಿಕ್ ಟಿವಿಯ ಹೆಮ್ಮೆಯ ಪ್ರಸ್ತುತಿ ವಿದ್ಯಾಪೀಠ ಎಜುಕೇಷನ್ ಎಕ್ಸ್ಪೋ ಐದನೇ ಆವೃತ್ತಿ ಅದ್ಧೂರಿಯಾಗಿ ಪ್ರಾರಂಭವಾಗಿದೆ. ಶೈಕ್ಷಣಿಕ ಮೇಳಕ್ಕೆ ಪಬ್ಲಿಕ್ ಟಿವಿ ಮುಖ್ಯಸ್ಥರಾದ ಹೆಚ್ ಆರ್ ರಂಗನಾಥ್ ಮತ್ತು ಮುಖ್ಯ ಅತಿಥಿಗಳು ಚಾಲನೆ ನೀಡಿದ್ರು. ವಿದ್ಯಾಪೀಠ ಐದನೇ ಎಡಿಷನ್, ನಾವು ಎಜುಕೇಷನ್ ಅನ್ನು ನೋಡೋ ರೀತಿ ಎರಡರಲ್ಲೂ ಕೊರೋನಾ ಹ್ಯಾಸ್ ಟಾಟ್ ಅಸ್ ಲಾಟ್ ಆಫ್ ಲೆಸನ್. ಬಟ್ ಈ ವರ್ಷ ಮತ್ತೆ ಒಂದು ಸ್ಮಾಲ್ ವೇ ನಲ್ಲಿ ನಾವು ನಮ್ಮ ಟ್ರೆಡಿಷನಲ್ ಒರಿಜಿನಲ್ ಲರ್ನಿಂಗ್ ಮೆಥಡ್ಸ್ ಗೆ ಹೋಗ್ತಾ ಇರೋಂಗೆ ಕಾಣಿಸ್ತಾ ಇದೆ. ಎಲ್ಲ ಬಂದು ಹೋಗಿ ಮಕ್ಕಳು ತಿಳ್ಕೊಳ್ಳಿ ಎಲ್ಲನೂ. ನಾವು ಈ ವಿದ್ಯಾಪೀಠ ನಡೆಸೋವಾಗ ವಿ ಹ್ಯಾವ್ ಮೇಂಟೈನ್ ಸರ್ಟನ್ ಸ್ಟ್ಯಾಂಡರ್ಡ್ ಸರ್ಟನ್ ಪ್ರಿನ್ಸಿಪಲ್ಸ್, ಅದಕ್ಕೆ ಅಡೆಯರಾಗೇ ನಡೆಸ್ತಾ ಇದ್ದೀವಿ. ಅದಕ್ಕೆ ಜೊತೆಯಾಗಿ ನಿಂತಿರೋ ಎಲ್ಲ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ಗೆ ಐ ಆಮ್ ಸೋ ಗ್ರೇಟ್ಫುಲ್, ಥ್ಯಾಂಕ್ಫುಲ್. ಎಲ್ಲರಿಗೂ ಆಲ್ ದ ಬೆಸ್ಟ್. ವಿದ್ಯಾಪೀಠ ಎಜುಕೇಷನ್ ಎಕ್ಸ್ಪೋದಲ್ಲಿ 80ಕ್ಕಿಂತಲೂ ಹೆಚ್ಚು ವಿದ್ಯಾಸಂಸ್ಥೆಗಳು ಭಾಗವಹಿಸಿದ್ದು, ಮೊದಲ ದಿನವೇ ವಿದ್ಯಾರ್ಥಿಗಳು ಪೋಷಕರಿಂದ ಭರ್ಜರಿ ರೆಸ್ಪಾನ್ಸ್ ಇತ್ತು. 2000ಕ್ಕೂ ಹೆಚ್ಚು ಮಂದಿ ಪಾಲ್ಗೊಂಡು ಎಕ್ಸ್ಪೋ ಪ್ರಯೋಜನ ಪಡೆದರು. ಎಲ್ಲ ಕಾಲೇಜಸ್ ನೋಡಿದ್ವಿ, ಒಂದ್ ಕಡೆಯಿಂದ ಎಲ್ಲ ಚೆನ್ನಾಗಿತ್ತು, ಪ್ರೆಸೆಂಟೇಷನ್ ಎಲ್ಲ ಚೆನ್ನಾಗಿದೆ, ಎಲ್ಲ ಫೀ ಸ್ಟ್ರಕ್ಚರ್ ಎಲ್ಲ ತಿಳ್ಕೊಂಡಿದೀವಿ. ಪಿ ಯು ಸಿ ಮುಗ್ದವರಿಗೆ ಒಂದೇ ಕಡೆ ಎಲ್ಲ ಕಾಲೇಜಸ್ ಬಗ್ಗೆ ಇನ್ಫಾರ್ಮೇಶನ್ ತಿಳ್ಕೊಳಕ್ಕೆ ಒಂದು ಒಳ್ಳೆ ಆಪರ್ಚುನಿಟಿ, ಖುಷಿ ಆಯ್ತು. ಶಿಕ್ಷಣ ತಜ್ಞ ಡಾಕ್ಟರ್ ಗುರುರಾಜ ಕರ್ಜಗಿ ಅವರು ಬಿಲ್ಡ್ ಕಾನ್ಫಿಡೆನ್ಸ್ ಥ್ರೂ ವ್ಯಾಲ್ಯೂ ಬೇಸ್ಡ್ ಎಜುಕೇಶನ್ ಬಗ್ಗೆ ಉಪನ್ಯಾಸ ನೀಡಿದ್ರು. ಮೊನ್ನೆ ಯುಪಿಎಸ್ಸಿಗೆ ಆಯ್ಕೆಯಾದ ರಾಜೇಶ್ ಪುನ್ನಪ್ಪ ಮತ್ತು ಅರುಣ ಮೋಟಿವೇಶನ್ ಸ್ಪೀಚ್ ನೀಡಿದ್ರು. ಕಲಾವಿದರಾದ ರಿಷಭ್ ಶೆಟ್ಟಿ, ರಾಜ್ ಬಿ ಶೆಟ್ಟಿ, ಸುಧಾರಾಣಿ ಸೇರಿ ಹಲವರು ವಿದ್ಯಾಪೀಠದ ಮೆರುಗನ್ನ ಹೆಚ್ಚು ಮಾಡಿದ್ರು. ಪಬ್ಲಿಕ್ ಟಿವಿ ಪ್ರಸ್ತುತಪಡಿಸುತ್ತಿರುವ ವಿದ್ಯಾಪೀಠ ಐದನೇ ಆವೃತ್ತಿ ಭರ್ಜರಿ ಯಶಸ್ಸು, ಪ್ರತಿಯೊಬ್ಬ ಪೋಷಕರು ಮತ್ತು ಮಕ್ಕಳು 80ಕ್ಕಿಂತ ಹೆಚ್ಚು ಸ್ಟಾಲ್ಸ್ ಇರೋದನ್ನೆಲ್ಲಾನು ವಿಸಿಟ್ ಮಾಡಿದ್ದಾರೆ. ಎಲ್ಲ ಗೇಮ್ಸ್ ಅಲ್ಲಿ ಮತ್ತು ಕ್ವಿಜ್ ಅಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ರು. ದಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್. ಈ ಅವಕಾಶನ ಯಾವ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ, ಬನ್ನಿ. ಒಂದೇ ಸೂರಿನಡೆ ಅರೌಂಡ್ 80+ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಫೆಸಿಲಿಟಿನಲ್ಲಿ ನಿಮ್ಗೆ ಸಿಗುತ್ತೆ. ಎಕ್ಸ್ಪೋದಲ್ಲಿ ಫನ್ ಗೇಮ್ಗಳು ಕೂಡ ಇತ್ತು. ಸೈಕ್ಲಿಂಗ್ ಸೇರಿದಂತೆ ಹಲವು ಗೇಮ್ಗಳಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿ ಸಂತಸಪಟ್ಟರು. ಸ್ಪರ್ಧೆಯಲ್ಲಿ ಗೆದ್ದಂತಹ ವಿದ್ಯಾರ್ಥಿಗಳಿಗೆ ಆಕರ್ಷಕ ಬಹುಮಾನ ಕೂಡ ನೀಡಲಾಯಿತು. ಅಂದಹಾಗೆ ನಾಳೆ ಮತ್ತು ನಾಡಿದ್ದು ಎಕ್ಸ್ಪೋ ಇರುತ್ತೆ, ಮಿಸ್ ಮಾಡದೆ ಬನ್ನಿ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ. ಬರ್ರಪ್ಪ, ಒಂದಷ್ಟು ಮಾಹಿತಿ ಜೊತೆಗೆ ಅದೃಷ್ಟ ಹಣೆಯಲ್ಲಿದ್ರೆ ಒಳ್ಳೆ ಸೈಕಲ್ ನಾನು ನೋಡ್ಕೊಂಬಂದೆ, ಚೆನ್ನಾಗಿದೆ. ಸೈಕಲ್ ಸ್ಕೂಟರ್ ಎಲ್ಲ ಇದೆ, ಪ್ಲಸ್ ಮಾಹಿತಿ. ಇನ್ನು ರಾಜ್ಯ ಕಾಂಗ್ರೆಸ್ದು ಒಂದು ಡೆವಲಪ್ಮೆಂಟು ಏನು, ಅದೇನೋ ಮತ್ತೆ ಸಿದ್ದು ಸಿ ಎಂ ಜಾಪ ಜಾಪ ಅನ್ಕೊಂಡು ಹೇಳ್ಕೊಂಡಿದ್ದಾರೆ, ಏನಾದ್ರು ಹೇಳ್ಕೊಂಡು. ಅಂತ ಎಂ ಆರ್ ಸೀತಾರಾಮ್ ಅವರು ಇವತ್ತು ಅರಮನೆ ಮೈದಾನದಲ್ಲಿ ರಕ್ಷಾರಾಮಯ್ಯ ಅವರಿಬ್ಬರು ಸೇರಿಕೊಂಡು, ಅದು ನನಗೆ ಅನ್ಯಾಯ ಆಗ್ತಾ ಇದೆ, ನಾನು ಮುಂದಿನ ತಿಂಗಳಲ್ಲಿ ತೀರ್ಮಾನ ತಗೋತೀನಿ, ಅನ್ಯಾಯ ಸರಿಪಡಿಸದೇ ಇದ್ರೆ ಅಂತಂದರೆ, ಬಲಿಜಿ ಸಮುದಾಯದವ್ರದ್ದ ನಾವು 40 ಕ್ಷೇತ್ರಗಳ ನಿರ್ಣಾಯಕ ನೆನಪಿಟ್ಕೊಳ್ಳಿ ಅಂತೆಲ್ಲ ಹೇಳಿದ್ದಾರೆ. KPCC ಅಧ್ಯಕ್ಷರು, ಹೌದಾ, BJPಲಿ ಭಿನ್ನಮತ ಇಲ್ವಾ, ಈ ಬಗ್ಗೆ ಯಾಕೆ ಕೇಳಲ್ಲ ಅಂತೇನ ಗರಂ ಆಗಿದ್ದಾರೆ. ಅಯ್ಯೋ, ಕತೆ ಆಯ್ತು, ಅವ್ರದ್ದು ಕೇಳೋಣ, ನಿಮ್ದು ಸರಿ ಪಡಿಸ್ಕೊಳ್ತಾರೆ, ಪಡಿಸ್ಕೊಳ್ಳಿ, ಇದ್ರೆ ಬಿಟ್ಕೊಳ್ಳಿ, ನಮ್ಗೇನು ಹೋಗ್ಬೇಕು. 2008 ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಸೋತಾ ಇರಲಿಲ್ಲ, ಕಾಂಗ್ರೆಸ್ ಪಕ್ಷದ ನಾಯಕರೇ ಕಾಂಗ್ರೆಸ್ ಪಕ್ಷವನ್ನು ಸೋಲ್ಸೋದು. 2009 ನನ್ನ ಬಿಫಾರ್ಮ್ ಸಿಗ್ಬೇಕು ವೀರಪ್ಪ ಮೊಯ್ಲಿ ಅವರು. ನಮ್ಮ ಭದ್ರಾವತಿಯಲ್ಲಿ ನಾನು 3 ಬಾರಿ ಶಾಸಕನಾಗಿದ್ದೀನಿ ಅಂದ್ರೆ ಅದಕ್ಕೆ ಅವ್ರ ಕೊಡುಗೆನೂ ಕೂಡ ಬಹಳಷ್ಟು ಇದೆ ಅಂತ ಹೇಳಿ ಪಕ್ಷ ಸಂಘಟನೆಯನ್ನ ಮಾಡಿ ಇವತ್ತು ಅಧಿಕಾರಕ್ಕೆ ಬರಲಿಕ್ಕೆ ಪ್ರಮುಖ. BJPಲಿ ಆಗ್ತಾ ಇರೋ ಅಸಮಾಧಾನ ಬಗ್ಗೆ ನೀವೇನು ಮಾತಾಡಲಿಲ್ವಲ್ಲ, ವಿಶ್ವನಾಥ್ ಏನು ಮಾತಾಡಿದ್ರು, ಯತ್ನಾಳ್ ಏನು ಮಾತಾಡಿದ್ರು, ರೇಣುಕಾಚಾರ್ಯ ಏನು ಮಾತಾಡಿದ್ರು, ಅದ್ಯಾವ್ದು ಬಗ್ಗೆ ಚರ್ಚೆ ಮಾಡಿ. ನೀವು ಇತ್ತೀಚೆಗೆ ಯಾಕೋ ಟಿವಿ ನೋಡ್ತಾ ಇಲ್ರಿ, ಯಾರು ಮಾತಾಡಿಲ್ಲ, ಯತ್ನಾಳದಂತೂ ಉಜ್ಜಿ ಉಜ್ಜಿ ಹಾಕಿದ್ದಾರೆ ದಿನಗಟ್ಲೆ. ಏನ್ DKG ಟಿವಿ ನೋಡಲ್ವಾ, ಸರಿ ಇಲ್ಲ ನಿಮ್ದು ಮೀಡಿಯಾ ಟೀಮು. ಕರಾವಳಿ ಭಾಗದಲ್ಲಿ ಮಳೆ ಮುಂದುವರ್ತಿದೆ, ಗೋಕರ್ಣದಲ್ಲಿ ಗುಡ್ಡ ಕುಸಿದಿದೆ, ರಾಮತೀರ್ಥಕ್ಕೆ ಹೋಗುವ ಮಾರ್ಗ ಮಧ್ಯೆ ಒಂದು ಘಟನೆ ಆಗಿದೆ ಅದು. ಸಿದ್ದಾಪುರದ ಅಬ್ಬಿಗೆದಲ್ಲಿ ಮರ ಬಿದ್ದು ವೃದ್ಧರೊಬ್ಬರು ಸಾವನ್ನಪ್ಪಿದ್ದಾರೆ. ಇನ್ನು 3-4 ದಿನ ಉತ್ತರ ಕನ್ನಡದಲ್ಲಿ ಮಳೆ ಬರುತ್ತೆ. ಯಾದಗಿರಿ, ವಿಜಯಪುರ, ರಾಯಚೂರು, ಕಲಬುರಗಿಯಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ, ಹವಾಮಾನ ಇಲಾಖೆ ಹೇಳ್ತಾ ಇದೆ ಅದನ್ನು. ನಾರಾಯಣಪುರ ಜಲಾಶಯದಲ್ಲಿ 27 TMC ನೀರಿದೆ, ಡ್ಯಾಮ್ಗೆ ಬರ್ತಿಗೆ 5 TMC ಸಾಕು, ಅದಾದರೆ ಕೃಷ್ಣಾಗೆ ನೀರನ್ನು ಹರಿದು ಬಿಡ್ತಾರೆ. ಸದ್ಯಕ್ಕೆ ಸಮಸ್ಯೆ ಆಗ್ತಾ ಇರೋದು ನಮಗೆ ಹಳೆ ಮೈಸೂರಿನಲ್ಲಿ, ದಕ್ಷಿಣ ಒಳನಾಡಿನಲ್ಲಿ ಮಳೆ ಕೈ ಕೊಟ್ಟಂಗೆ ಕಾಣಿಸುತ್ತಿದೆ ಈ ದಿನದ ಮಟ್ಟಿಗೆ. ಇಷ್ಟರವರೆಗೆ.